निर्धार बेड़ कणे हीग नि योचने बेड़ अति गोत्तादरे तुम्बा बेजार माड्कोतारे इल्लम्मा नन्न निर्धारदिंद यारिगू बेजार आगल्ल एल्लरू संतोष पड़तारे एल्लरिगू नेम्मदि इरुत्ते अल्ल कणे निन्न विजय निश्चितार्थ माडबेकु अंत अति हिंदे बिद्दिद्दारे इंत संदर्भदल्लि नी ननगे विजय बेड बेरे हुडुगन नोडि मद्वे माडि मुगिसि अंत हेळ्ता इद्दीयल्ल ಈ ವಿಷಯ ಏನಾದರೂ ಅವರಿಗೆ ಗೊತ್ತಾದರೆ ಎದೆ ಹೊಡೆದು ಹೋಗಿ ಸತ್ತೋಗ್ತಾರೆ ಕಣೆ ಅಮ್ಮ ನೀನು ಈಗ ಸಾಯೋರ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ ಆದರೆ ಈ ಬಲವಂತದ ಮದುವೆಯಿಂದ ನಾನು ನನ್ನ ಜೀವನ ಪೂರ್ತಿ ಪ್ರತಿ ಕ್ಷಣನೂ ಸಾಯಬೇಕು ಅಲ್ವಾ ಅಮ್ಮ ವಿಜಯ ಸ್ನೇಹನ ಇಷ್ಟಪಡ್ತಿದಾನೋ ಅಥವಾ ಸ್ನೇಹ ವಿಜಯನ ಇಷ್ಟಪಡ್ತಿದಾಳೋ ನನಗೆ ಗೊತ್ತಿಲ್ಲ ಆದರೆ ಅವರಿಬ್ಬರು ಮದುವೆ ಆಗೋದು ಖಂಡಿತ ಅನಿಸಿದೆ ನನಗೆ ಅವರಿಬ್ಬರು ಮದುವೆ ಹೋಗಕ್ಕೆ ಇಷ್ಟ ಇಲ್ಲ ಅಮ್ಮ ಆತ್ರಗಾರನಿಗೆ ಬುದ್ಧಿಮಟ್ಟ ಅಂತಾರೆ ನೀನು ಸರಿಯಾಗಿ ಯೋಚನೆ ಮಾಡಿ ನೋಡು ಅವರಿಬ್ಬರು ಮಧ್ಯೆ ನೀನು ಹೋಗ್ತಿದ್ಯೋ ಅಥವಾ ನಿಮ್ಮಿಬ್ಬರು ಮಧ್ಯೆ ಆ ಸ್ನೇಹ ಬರ್ತಾ ಇದ್ದಾಳೋ ಅಂತ ಅವಳು ಯಾರೆ ನಿನ್ನೆ ಮೊನ್ನೆ ವಿಜಯಕ್ಕೆ ಪರಿಚಯ ಆದವಳು ಅವಳಿಗೋಸ್ಕರ ನೀನು ವಿಜಯನ ತ್ಯಾಗ ಮಾಡಬೇಕಾಗಿದ್ದಿಲ್ಲ ಇಲ್ಲಮ್ಮ ನಾನು ವಿಜಯನ ಮದುವೆ ಆಗದೆ ಹೋದ್ರೆ ಎಲ್ಲಾ ಸಮಸ್ಯೆಗಳು ದೂರ ಆಗುತ್ತೆ ನಿನ್ನ ಪ್ರಕಾರ ಸಮಸ್ಯೆ ಅಂದ್ರೆ ಏನೇ ವಿಜಯನ ಸ್ನೇಹನ ಅಮ್ಮ ಕೆಲವೊಂದನ್ನ ಬಿಡಿಸಿ ಹೇಳೋಕೆ ಆಗಲ್ಲ ನನಗೆ ಬೇರೆ ಹುಡುಗ ನೋಡಿ ಅಷ್ಟೇ ನನಗೆ ಈಗ ಅನಿಸಿದೆ ನನ್ನ ಮದುವೆ ಹರೀಶ್ ಜೊತೆ ನಡೆದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಆಗ ಈ ತಂಟೆನೇ ಇರ್ತಿರಲಿಲ್ಲ ಕಷ್ಟನೋ ಸುಖನೋ ಹೇಗೋ ಅನುಭವಿಸ್ಕೊಂಡು ಹೋಗ್ತಿದ್ದೆ ಆಗ ಕಷ್ಟ ಅನ್ನೋದು ನನಗೆ ಮಾತ್ರ ಇರ್ತಿತ್ತು ಹೀಗೆ ಎಲ್ಲರೂ ಪರಿತಪಿಸೋ ಅಂತ ಸ್ಥಿತಿನೇ ಇರ್ತಿರಲಿಲ್ಲ ವಿಜಯ ಬಂದು ಅದನ್ನ ತಪ್ಪಿಸ್ಬಿಟ್ಟ ಅರುಂಧತಿ ಜೀವನ ಅನ್ನೋದು ಒಂದು ಎರಡು ದಿವಸದಲ್ಲ ಕಣೆ ಯೋಚನೆ ಮಾಡು ಹೌದಮ್ಮ ನಾನು ಅದನ್ನೆಲ್ಲ ಯೋಚನೆ ಮಾಡಿನೇ ಹೇಳಿದ್ದು ವಿಜಯ ಜೊತೆ ನಾನು ಸಂತೋಷವಾಗಿರ್ತೀನಿ ಅನ್ನೋ ನಂಬಿಕೆ ನನಗೆ ಹೊರಟೋಗಿದೆ ಆಗದೇನೆ ವಿಜಯ ಸಂತೋಷವಾಗಿರ್ತೀನಿ ಅಂದ್ರೆ ಇರ್ಲಿ ಬಿಡು ಅದರಲ್ಲೇ ನಾನು ಖುಷಿ ಕಾಣ್ತೀನಿ ಅಮ್ಮ ನಿನಗೆ ಗೊತ್ತಿದೆಯೋ ಇಲ್ವೋ ವಿಜಯ ಸ್ವಭಾವನೇ ಅಂತದ್ದು ಅವನು ಅವನಿಗೆ ಇಷ್ಟ ಇಲ್ಲದೇ ಇರೋದನ್ನ ಮಾಡೋದೇ ಇಲ್ಲ ನನಗೆ ಅವನ ಮೇಲೆ ಪ್ರೀತಿ ಇದ್ದಿದ್ರಿಂದ ಚಿಕ್ಕ ವಯಸ್ಸಿಂದ ನಾನೇ ಅವನಿಗೆ ಸೋಲ್ತಾ ಬಂದೆ ನನಗೆ ನೋವಾದರೂ ಅವನು ಬೇಜಾರಾಗುತ್ತೆ ಅಂತ ನೋವು ಆಗಿಲ್ದೇ ಇರೋಳ ತರ ಇದೆ ಚಿಕ್ಕ ವಯಸ್ಸಿಂದಾನೂ ಅವನ ತಿರಸ್ಕಾರನ ಸಹಿಸ್ಕೊಂಡೇ ಬಂದೆ ನನ್ನ ಮದುವೆ ಆದರೆ ಅವನು ಸುಖವಾಗಿರಲ್ಲ ಅಂದ್ರೆ ಇರಲಿ ಬಿಡು ಇನ್ನೂ ನಾನೇ ಸೋಲ್ತೀನಿ ಅಮ್ಮ ಗಂಡ ಆದವನು ಕುಡುಕ ಆದರೂ ಅವನ ಜೊತೆ ಬದುಕಬಹುದು ಕೊಲೆ ಗಡ್ಕ ಆದರೂ ಅವನ ಜೊತೆ ಬಾಳ್ಬಹುದು ಆದ್ರೆ ಹೆಂಡತಿ ಅನ್ನೋ ಪ್ರೀತಿನೇ ಇಲ್ಲದೇ ಇರೋ ಗಂಡನ ಜೊತೆ ಹೇಗಮ್ಮ ಬದುಕೋಕಾಗುತ್ತೆ ಅರುಂಧತಿ ನಿಜನಮ್ಮ ಗಂಡ ಹೆಂಡತಿ ಸಂತೋಷವಾಗಿರಲಿ ಅಂತಾನೆ ಮದುವೆ ಮಾಡೋದು ಆದ್ರೆ ಅಲ್ಲಿ ಸಂತೋಷನೇ ಇಲ್ಲ ಅಂದಮೇಲೆ ಆ ಜೀವನಕ್ಕೆ ಅರ್ಥನೇ ಇರಲ್ಲ ಯಾವತ್ ವಿಜಯ ನನ್ನ ಹತ್ರ ಅರುಂಧತಿ ನನ್ನ ಮದುವೆ ಆಗಲ್ಲ ಅಂತ ಹೇಳಿದ್ನೋ ಅವತ್ತೇ ನಾನು ನಿರ್ಧಾರ ಮಾಡಿದ್ದೆ ನೀನು ನನ್ನ ಮಾತು ಕೇಳಿದಿದ್ರೆ ಇಷ್ಟೊತ್ತಿಗಾಗಲೇ ನಿನ್ನ ಜೀವನ ಸುಖವಾಗಿರ್ತಾ ಇತ್ತು ಹೋಗ್ಲಿ ಬಿಡು ಆಗಿದ್ದು ಆಗೋಯ್ತು ಮುಂದೆ ಏನಾಗೋದು ಅಂತ ನೋಡೋಣ ಸರಿ ಇವಾಗ ನೀನೇ ಹೇಳಮ್ಮ ಏನು ಮಾಡೋದು ಅಂತ ಏನ್ರಿ ನೀವುನು ಇವಳ ಮಾತಿಗೆ ಹೂಗುಟ್ಕೊಂಡು ವಿಜಯ ಅರುಂಧತಿನ ಇಷ್ಟಪಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ
ಆದ್ರೆ ಅವನು ಯಾಕೆ ಹೀಗೆ ವಿಚಿತ್ರವಾಗಿ ಆಡ್ತಾ ಇದ್ದಾನೋ ನನಗಂತೂ ಗೊತ್ತಿಲ್ಲ. ಪಾರ್ವತಿ, ನಿಮ್ಮ ಅತ್ತಿಗೆ ಪರಿಸ್ಥಿತಿ ನೋಡಿದ್ರೆ ನನಗೂ ಸಂಕಟ ಆಗುತ್ತೆ ಕಣೆ. ನನಗೆ ನಿಮ್ಮ ಅತ್ತಿಗೆ ಮೇಲಾಗ್ಲಿ ಅವ್ರ ಮನೆಯವ್ರ ಮೇಲಾಗ್ಲಿ ಕೋಪ ಇಲ್ಲ ಕಣೆ. ಆದ್ರೆ ಪರಿಸ್ಥಿತಿ ನೀನೇ ನೋಡ್ತಿದೀಯಲ್ಲ, ಅದಕ್ಕೂ ಉತ್ತರ ನಾವೇ ಕಂಡುಕೋಬೇಕು ಕಣೆ. ಅದಕ್ಕೆ ಹೇಳಿದ್ದು ಅರುಂಧತಿ ಹೇಳ್ತಾ ಇರೋದು ಸರಿ ಇದೆ ಅಂತ. ವಿಜಯ್, ನಾನು ನಿನಗೆ ಬುದ್ಧಿವಾದ ಹೇಳೋಕ್ಕಾಗಲಿ ಅಥವಾ ತಂದೆ ಅನ್ನೋ ಸ್ಥಾನದಲ್ಲಿ ನಿಂತ್ಕೊಂಡು ಅಧಿಕಾರದಲ್ಲಿ ಹೀಗೆ ಮಾಡು ಅಂತ ಹೇಳೋಕೆ ಬಂದಿಲ್ಲಪ್ಪ. ನೋಡು ವಿಜಯ್, ಈ ಪ್ರಪಂಚದಲ್ಲಿ ಎಲ್ಲ ಸಂಬಂಧಗಳಿಗೂ ಅರ್ಥ ಬರೋದು ಅನ್ಯೋನ್ಯತೆ ಅಂತ ಒಂದು ಇದ್ದಾಗ ಮಾತ್ರ. ಯಾರ ಮನಸ್ಸಿಗೂ ನೋವಾಗ್ದಂಗೆ ಎಲ್ಲರ ಮನಸ್ಸನ್ನು ಸಂತೋಷ ಪಡಿಸ್ದಾಗ ಮಾತ್ರ. ವಿಜಯ್, ನಮ್ಮ ನಮ್ಮ ಸಂಬಂಧಗಳ ಮಟ್ಟಿಗೆ ನಮಗೆ ನಮ್ಮದೇ ಆದ ಕೆಲವು ಕರ್ತವ್ಯಗಳಿರುತ್ತೆ. ಆ ಕರ್ತವ್ಯಗಳು ನಮಗಿಷ್ಟ ಇದೆಯೋ ಇಲ್ಲವೋ ನಾವು ಅದನ್ನು ಮಾಡಲೇಬೇಕು. ಆ ಕರ್ತವ್ಯದ ಜೊತೆ ಜೊತೆಗೆ ತ್ಯಾಗದ ಮನೋಭಾವ ಬೆಳೆಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಹಾಂ, ಇದು ನಾನು ನಿನಗೆ ಹೇಳ್ತಾ ಇಲ್ಲಪ್ಪ, ಎಲ್ರಿಗೂ ಅನ್ವಯಿಸುವಂಥ ಮಾತು. ವಿಜಯ್, ಪ್ರಪಂಚದಲ್ಲಿ ತಾಯಿ ಅನ್ನೋ ಜೀವಕ್ಕೆ ಪರ್ಯಾಯನೇ ಇಲ್ಲ ಕಣೋ. ನಾವು ಮನ್ಸು ಮಾಡಿದ್ರೆ ಯಾವಾಗ ಬೇಕಾದರೂ ಏನು ಬೇಕಾದರೂ ಸಂಪಾದನೆ ಮಾಡ್ಕೊಬಿಡ್ಬೋದು. ಆದರೆ ತಾಯಿ ಪ್ರೀತಿನ ಸಂಪಾದನೆ ಮಾಡೋದು ಎಷ್ಟು ಕಷ್ಟನೋ ಕಳ್ಕೊಳ್ಳೋದು ಅಷ್ಟೇ ಸುಲಭನಪ್ಪ. ಸ್ವಾರ್ಥ ಅನ್ನೋದು ಎಲ್ರಿಗೂ ಇರುತ್ತಪ್ಪ, ಅದು ಸಹಜ. ಹಾಗೆ ನಿನ್ನ ತಾಯಿಗಿಂತ ನಿನ್ನ ಕನಸೇ ಹೆಚ್ಚು ಅಂತ ನಿನ್ಗೆ ಅನ್ಸಿದ್ರೆ ನಾನೇನು ಹೇಳೋಕ್ಕಾಗಲ್ಲ. ಆದರೆ ನಿನ್ನ ಸ್ವಾರ್ಥಕ್ಕೆ ನನ್ನ ಹೆಂಡತಿ ಬಲಿಯಾಗೋ ಸಾಧ್ಯತೆ ಇದೆ ವಿಜಯ್. ನನ್ನ ಹೆಂಡತಿ ನನ್ನ ಉಳಿಸ್ಕೊಡಪ್ಪ, ಇಷ್ಟೇ ನನಗೆ ಕೇಳ್ಕೊಳ್ಳೋದು. ಮೀನಾಕ್ಷಿ ನನ್ನನ್ನು ಉಳಿಸ್ಕೊಡು. ಹೌದಪ್ಪ, ಅರುಂಧತಿ ಜೊತೆ ನಿನ್ನ ನಿಶ್ಚಿತಾರ್ಥ ಆಗದೆ ಹೋದ್ರೆ ಮೀನಾಕ್ಷಿ ಖಂಡಿತ ಬದುಕಲ್ಲ, ಹೋಗ್ಬಿಡ್ತಾಳೆ. ನನ್ನ ಹೆಂಡತಿ ನನ್ನ ಕಣ್ಮುಂದೆ ಸಾಯೋದನ್ನ ನಾನು ನೋಡೋಕ್ಕಾಗಲ್ಲಪ್ಪ, ನೋಡೋಕ್ಕಾಗಲ್ಲ. ಜೀವನ ಪೂರ್ತಿ ಅವಳನ್ನ ಬಿಟ್ಟು ಒಂಟಿಯಾಗಿ ಬಾಳಕ್ಕೆ ಆ ದೇವ್ರು ನನಗೆ ಶಕ್ತಿ ಕೊಟ್ಟಿಲ್ಲ ಕಣ. ಅವಳು ಕೊರ್ಗೆಲ್ಲ ನಾನು ಒಂದಲ್ಲ ಒಂದಿನ ಹೊರಟೋಗ್ಬೋದು. ವಿಜಯ್, ಯೋಚನೆ ಮಾಡಪ್ಪ, ಒಂದು ವೇಳೆ ಹಾಗಾದ್ರೆ ಅಮ್ಮ ನಿನ್ನಿಂದಾನೇ ಸತ್ತಲು ಅನ್ನೋ ಪಾಪ ನಿನ್ನ ಸುತ್ತಕೊಳ್ಳುತ್ತೆ. ಅಷ್ಟು ಮಾತ್ರ ಅಲ್ಲಪ್ಪ, ನನ್ನಿಂದಾನೇ ಅಮ್ಮ ಹೋದ್ಲು ಅನ್ನೋ ಅಳುಕು ನಿನ್ನ ಮನಸ್ಸಲ್ಲಿ ಜೀವನ ಪೂರ್ತಿ ಉಳ್ಕೊಳ್ಳುತ್ತೆ. ಆ ವೇದನೆಯಿಂದ ನೀನು ಹೊರಗೆ ಬರೋಕ್ಕಾಗಲ್ಲ ಕಣ್ಣು, ಖಂಡಿತವಾಗೂ ಆಗಲ್ಲ. ಅಲ್ಲಿ ನೋಡೋ, ಅಲ್ಲಿ ನೋಡೋ, ನಮ್ಮ ಮನೇನ ನೋಡೋ. ನಂದನವನವಾಗಿದ್ದ ಆ ಮನೆ ಛಿದ್ರ ಛಿದ್ರ ಆಗೋಗುತ್ತೆ ಕಣೋ. ನಿನ್ನ ತಮ್ಮ ರಾಜೇಶ ತಂಗಿ ವಾಸಂತಿ ಅನಾಥರ ಆಗ್ಬಿಡ್ತಾರೆ. ಶಿವನಂಜಯನ ಮನೆ ಹೀಗಾಗೋಯ್ತಲ್ಲ ಅಂತ ಸುತ್ತ 50 ಹಳ್ಳಿಯಲ್ಲಿ ಮಾತಾಡ್ಕೊತಾರೆ. ಹೀಗಾದ್ರೆ ಆಗೋಗ್ಲಿ, ನನಗೇನಾಗಬೇಕು ಅಂತ ನಿನಗನ್ಸಿದ್ರೆ ನಿನ್ನಿಷ್ಟನಪ್ಪ,
ನಿನ್ನಿಷ್ಟ. ಆದ್ರೆ ವಿಜಯ್, ನೀನು ಏನೇ ನಿರ್ಧಾರ ತಗೊಂಡ್ರು ಚೆನ್ನಾಗಿ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾಕಂದ. ವಸಂತಿ, ವಸಂತಿ, ಐ ಕಾಂಟ್ ಬಿಲೀವ್ ದಿಸ್. ನೀನು ನೀನು ನನ್ನ ಇಷ್ಟೊಂದು ಇಷ್ಟಪಡ್ತೀಯ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ವಸಂತಿ. ಐ ಲವ್ ಯು, ಐ ರಿಯಲಿ ಲವ್ ಯು ವಸಂತಿ. ವಸಂತಿ, ನಾನು ಇಷ್ಟು ದಿನ ನಾನೊಬ್ಬ ನತದುಷ್ಟ ಅನ್ಕೊಂಡಿದ್ದೆ. ನೋ ವಸಂತಿ, ನೋ, ನಾನು ನಿಜವಾಗ್ಲೂ ಅದೃಷ್ಟವಂತ. ನಾನು ನಿಜವಾಗ್ಲೂ ಅದೃಷ್ಟವಂತ ವಸಂತಿ. ವಾಸಂತಿ, ನೀನು ನಂಗೆ ಒಂದ್ಸಲ ಕೇಳಿದ್ದೆ, ಮನು, ನೀನು ಬೇರೆ ಯಾರನ್ನಾದ್ರೂ ಮದುವೆ ಆದರೆ ನನ್ನ ಹೆಸರಿನ ಟ್ಯಾಟೂಯಿಂದ ನಿಮಗೆ ತೊಂದರೆ ಆಗಲ್ವಾ ಅಂತ. ಆದರೆ ಈಗ ನೀನೇ ನನ್ನ ಹೆಸರಿನ ಟ್ಯಾಟೂ ಹಾಕ್ಸ್ಕೊಂಡಿದ್ಯಾ? ಇನ್ ಕೇಸ್ ನೀನೇ ಬೇರೆ ಯಾರನ್ನಾದ್ರೂ ಮದುವೆ ಆದರೆ ನನ್ನ ಹೆಸರಿನ ಟ್ಯಾಟೂಯಿಂದ ನಿಮಗೆ ತೊಂದರೆ ಆಗಲ್ವಾ? ನಾನು ಬೇರೆ ಯಾರನ್ನಾದ್ರೂ ಮದುವೆ ಆದ್ರೆ ತಾನೇ ತೊಂದರೆ ಆಗೋದು. ನಾನು ನನ್ನ ಮುಂದೆ ನಿಂತಿರೋ ಈ ಮ್ಯಾಡ್ ಮನುನೇ ಮದುವೆ ಆಗೋದು, ಆಗೇನ್ ತೊಂದರೆ ಆಗುತ್ತೆ? ನನ್ನನ್ನ ಮ್ಯಾಡ್ ಅಂದ್ಯಾ? ಹುಚ್ಚ ಅಂದ್ಬಿಟ್ಯಾ? ಅಯ್ಯೋ ಪೆದ್ದು, ಮ್ಯಾಡ್ ಅಂದ್ರೆ ಹುಚ್ಚ ಅಲ್ಲ, ಮೈ ಅಡೋರಬಲ್ ಡಾರ್ಲಿಂಗ್ ಅಂತ. ಹಾಗಾದ್ರೆ ನೀನು ನಂಗೆ ಮ್ಯಾಡ್. ವಸಂತಿ, ಬನ್ನಿ ಬನ್ನಿ. ನಮಸ್ಕಾರ. ಕೂತ್ಕೊಳ್ಳಿ, ಕೂತ್ಕೊಪ್ಪ, ಕೂತ್ಕೊಮ್ಮ. ವೇಣುಗೋಪಾಲ್ ಅವರೇ, ಇನ್ನು 2 ನಿಮಿಷದಲ್ಲಿ ತಿಂಡಿ ಕಾಫಿ ಬರುತ್ತೆ, ಅದನ್ನು ಮುಗಿಸ್ಕೊಂಡು ಕಾರ್ಯ ಶುರು ಮಾಡ್ಬೋಣ. ಶಾಸ್ತ್ರಿಗಳೇ, ನೀವು ಕಾರ್ಯಕ್ಕೆ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ, ಮಗಳಿಗೆ ಅಲಂಕಾರ ಮುಗಿಸಿ ನಾನು ಕರ್ಕೊಂಡು ಬಂದ್ಬಿಡ್ತೀನಿ. ವೀರಭದ್ರ ಅವರೇ, ಇನ್ನು 1/2 ಗಂಟೆ ಸಮಯ ಇದೆ, ಮುಹೂರ್ತ ಮಿರೋಗ್ಬಿಡ್ತೆ. ಹುಡುಗ ಹುಡುಗಿನ ರೆಡಿ ಮಾಡಿ ಬೇಗ ಕರ್ಕೊಂಡ್ಬಂದು. ಆಯ್ತು 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 ಆಯ್ತು. ಪಾರ್ವತಿ, ಅರುಂಧತಿ. ಹಾಂ, ಬಂದೇರಿ. ಏನ್ರಿ ಇದೆಲ್ಲ? ಯಾರು ಇವರೆಲ್ಲ? ಶಾಸ್ತ್ರಿಗಳು ಬೇರೆ ಬಂದಿದ್ದಾರೆ, ಏನ್ ನಡೀತಿದೆ ನಮ್ಮನೆಯಲ್ಲಿ? ಪಾರ್ವತಿ, ಇವತ್ತು ಅರುಂಧತಿ ಮದುವೆ ಕಣೆ.
ಏನ್ರಿ ಇದೆಲ್ಲ ಅರುಂಧತಿ ಮದುವೆನಾ ನಮಗೆ ಏನು ಹೇಳ್ದೆ ನನಗೂ ಏನು ಹೇಳಿಲ್ಲ ಅರುಂಧತಿಗೂ ಏನು ಹೇಳಿಲ್ಲ ಇದಕ್ಕಿದ ಹಾಗೆ ಎಲ್ಲರನ್ನು ಕರ್ಕೊಂಡು ಬಂದಿದ್ದೀರಾ ಮದುವೆ ಅಂತಿದ್ದೀರಲ್ಲ ಏನ್ರಿ ಇದೆಲ್ಲ ಹೇಳ್ತೀನಿ ಪಾರ್ವತಿ ಬಾಯ್ಲಿ ವೇಣುಗೋಪಾಲ್ ಅವರೇ ಈಕೆ ನನ್ನ ಹೆಂಡತಿ ಪಾರ್ವತಿ ಅಂತ ನಮಸ್ಕಾರ ನಮಸ್ತೆ ಅವಳು ನನ್ನ ಮಗಳು ಅರುಂಧತಿ ನಿಮ್ಮ ನೋಡಿ ಬಹಳ ಸಂತೋಷ ಆಯ್ತು ವೀರಭದ್ರ ಅವರು ನಿಮ್ಮ ಮನೆಯಲ್ಲಿ ನಡೆದ ಘಟನೆ ಬಗ್ಗೆ ಎಲ್ಲ ಹೇಳಿದ್ದಾರೆ ಏನು ಮಾಡಕ್ಕಾಗೋದಿಲ್ಲ ಯಾವ್ಯಾವ ಸಮಯಕ್ಕೆ ಏನೇನಾಗಬೇಕು ಅದು ನಡೆದೇ ನಡೆಯುತ್ತೆ ಸರಿಯಾಗಿ ಹೇಳಿದ್ರಿ ಪಾರ್ವತಿ ಇವರು ತಮ್ಮ ಮಗನಿಗೆ ಮದುವೆ ಮಾಡೋದಕ್ಕೆ ಹುಡುಗಿ ಇದೆಯಾ ಅಂತ ಶಾಸ್ತ್ರಗಳನ್ನು ಕೇಳೋದಕ್ಕೆ ಬಂದಿದ್ರು ಆ ಸಮಯಕ್ಕೆ ಸರಿಯಾಗಿ ನಾನು ಅಲ್ಲಿಗೆ ಹೋದೆ ಇವರು ನನ್ನನ್ನು ಅವ್ರಿಗೆ ಪರಿಚಯ ಮಾಡಿಸಿ ಅವರ ಹತ್ರ ಇದ್ದ ಅರುಂಧತಿ ಫೋಟೋನ ಇವರಿಗೆ ತೋರಿಸಿದ್ರು ಇವರ ಫೋಟೋ ನೋಡಿ ಬೇರೆ ಏನು ಯೋಚನೆ ಮಾಡದೆ ಶಾಸ್ತ್ರಿಗಳು ಹೇಳಿದ ಮೇಲೆ ಮುಗಿದೋಯ್ತು ಮದುವೆ ಯಾವಾಗ ಅಂತಂದ್ರು ಅದಕ್ಕೆ ಶಾಸ್ತ್ರಿಗಳು ಏನು ಹೇಳಿದ್ರು ಗೊತ್ತಾ ಒಂದು ದಿನ ಮುಂಚೆ ಗೊತ್ತಾಗಿದ್ರೆ ಇವತ್ತೇ ಮದುವೆ ಮಾಡಿಬಿಡಬಹುದಿತ್ತು ಇವತ್ತು ಒಳ್ಳೆ ಮುಹೂರ್ತ ಇದೆ ಅಂತ ಹೇಳಿದ್ರು ಹಾಗೆ ಇವರು ನೋಡಿ ವೀರಭದ್ರ ಅವರೇ ನಮ್ಮ ಮಗ ನಿಮಗೆ ಒಪ್ಪಿಗೆ ಆಗಿದ್ರೆ ಇವತ್ತೇ ನಿಮ್ಮನೆಯಲ್ಲಿ ಮದುವೆ ಶಾಸ್ತ್ರ ಮುಗಿಸ್ಬಿಡೋಣ ಮುಂದೆ ಯಾವತ್ತಾದರೂ ಒಂದು ದಿನ ಎಲ್ಲರನ್ನ ಕರೆದು ಪಾರ್ಟಿ ಕೊಟ್ಟರಾಯ್ತು ಅಂತ ಹೇಳಿದರು ಪಾರ್ವತಿ ಹುಡುಗ ಸಾಫ್ಟ್ವೇರ್ ಇಂಜಿನಿಯರ್ ಕಣೆ ಅಮೇರಿಕದಲ್ಲಿದ್ದಾನೆ ಅದಕ್ಕೆ ಯಾರಿಗೂ ಹೇಳದೆ ಕರ್ಕೊಂಡು ಬಂದ್ಬಿಟ್ಟೆ ಅಷ್ಟೇ ಅಲ್ಲ ನಮ್ಮ ಶಾಸ್ತ್ರಿಗಳೇ ಇವತ್ತಿನ ಸಿಹಿ ತಿಂಡಿ ಊಟ ಎಲ್ಲದಕ್ಕೂ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ನೋಡಮ್ಮ ಅರುಂಧತಿ ಈ ಮದುವೆ ನಿನಗೆ ಆಶ್ಚರ್ಯ ಅಂತ ನಿಮ್ಮ ತಂದೆ ನಿನ್ನ ಕೇಳಿದ್ದಾರೆ ಇಲ್ವೋ ನನಗೆ ಗೊತ್ತಿಲ್ಲ ನಿನ್ನ ಫೋಟೋ ನೋಡ್ತಿದ್ದ ಹಾಗೆ ನೀನೇ ನನ್ನ ಸೊಸೆ ಅಂತ ನಾನು ಒಪ್ಪಿಗೆ ಕೊಟ್ಬಿಟ್ನಮ್ಮ ಅರುಂಧತಿ ನನ್ನ ಮಗ ನಿನ್ನ ಫೋಟೋ ನೋಡಿದ ತಕ್ಷಣ ಒಪ್ಕೊಂಡ್ಬಿಟ್ನಮ್ಮ ಅವಸರದಲ್ಲಿ ಮದುವೆ ಆಗ್ತಾ ಇದೆ ಅಂತ ಅನ್ಕೋಬೇಡ ನನ್ನ ಮಗನಿಗೆ ಒಂದು ವಾರ ಅಷ್ಟೇ ರಜಾ ಇರೋದು ಅವನು ಮತ್ತೆ ಅಮೆರಿಕಕ್ಕೆ ಹೋಗಲೇಬೇಕು ಒಳ್ಳೆ ಕೆಲಸ ಮುಂದಕ್ಕೆ ಹಾಕೋದು ನನಗೆ ಇಷ್ಟ ಇಲ್ಲ ಅದಕ್ಕೆ ಮದುವೆನ ನಿಮ್ಮನೆಯಲ್ಲೇ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡ್ವಿ ಅಂದಾಗೆ ಇವನು ನನ್ನ ಮಗ ಅರವಿಂದ್ ಚಕ್ರವರ್ತಿ ಅಂತ ಒಬ್ಬನೇ ಮಗ ಇರೋದು ಹಾಯ್ ಅರುಂಧತಿ ವೇಣುಗೋಪಾಲ್ ಅವರೇ ನನ್ನ ಮಗಳು ಸಿಟಿಲಿ ಓದಿದ್ರು ಹಳ್ಳಿಲೇ ಬೆಳೆದವಳು ಸ್ವಲ್ಪ ಸಂಕೋಚ ಹಾಗಾಗಿ ಮಾತು ಸ್ವಲ್ಪ ಕಡಿಮೆ ಸರಿ ಸರಿ ಅರುಂಧತಿ ಬೇಗ ರೆಡಿ ಆಗ್ಬಿಡಮ್ಮ ಮದುವೆ ಕಾರ್ಯ ಎಲ್ಲ ಮುಗಿಸ್ಬಿಡೋಣ ಪಾರ್ವತಿ ಅರುಂಧತಿಗೆ ಬೇಗ ಅಲಂಕಾರ ಮಾಡಿ ಕರ್ಕೊಂಡು ಬಾ ವೇಣುವರೆ ತಿಂಡಿ ಬಂದಿರುತ್ತೆ ಅದು ಮುಗಿಸ್ಕೊಂಡು ಮುಂದಿನ ಕೆಲಸ ಮಾಡೋಣ ಹಾಂ ಬಾರಪ್ಪ ಅರವಿಂದ್ ಶಾಸ್ತ್ರಿಗಳೇ ನೀವು ಬನ್ನಿ ಇಲ್ಲ ಸರ್ ನಾವು ತಗೊಳ್ಳೋಂಗಿಲ್ಲ ನೀವು ಮುಗಿಸ್ಕೊ ಬನ್ನಿ ನಾನು ರೆಡಿ ಮಾಡ್ಕೊತೀನಿ ಸರಿ ಹಾಗಾದರೆ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ ಆಗ ಬಸ್ ಬನ್ನಿ ಇದು ನಿಮ್ಮ ಮಗಳಿಗೆ ಅರುಂಧತಿ ಈ ಸೀರೆ ಉಟ್ಕೊಂಡು ಒಡವೆ ಎಲ್ಲ ಹಾಕ್ಕೊಂಡು ಬೇಗ ಬಂದ್ಬಿಡಮ್ಮ